फ्रेंड्स इवत्तिन वीडियोदल्लि नानु निमगे तिळिसिरुव माहिति यावुदप्प अंतंद्रे समाज कल्याण इलाखेयिंद परिशिष्ट जाति मत्ते परिशिष्ट पंगडद विद्यार्थिगळिगे ओंदु गुड न्यूस् हौदु फ्रेंड्स आ ओंदु गुड न्यूस् एनप्प अंतंद्रे परिशिष्ट जाति मत्ते परिशिष्ट पंगडद विद्यार्थिगळु एनिर्तारे प्रैज मनी अथवा प्रोत्साहधनद हणवन्न पडेयोदक्के आन्लैन नल्लि अर्जि सल्लिसुवंत दिनांकवन्न विस्तरणे माडलागिदे अंद्रे एक्स्टेंडेड माडलागिदे ಹೌದು ಫ್ರೆಂಡ್ಸ್ ಇದು ಇದೀಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಇದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳೇನಿರ್ತಾರೆ ಯಾವ್ಯಾವ ತರಗತಿಗೆ ಎಷ್ಟೆಷ್ಟು ಪ್ರೈಸ್ ಮನಿಯನ್ನ ಕೊಡಲಾಗುತ್ತೆ ಮತ್ತೆ ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ಯಾವುದು ಮತ್ತೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಯಾವ ರೀತಿ ನೀವು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್ ಅದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ ಮೈ ಐಡಿಯಾಸ್ ಚಾನೆಲ್ ಕಡೆಯಿಂದ ಸೆಕೆಂಡ್ ಚಾನೆಲ್ ಓಪನ್ ಆಗಿದೆ ಹನುಮಂತಪ್ಪ ವ್ಲಾಗ್ಸ್ ಅಂತ ಇದೊಂದು ವ್ಲಾಗಿಂಗ್ ಚಾನೆಲ್ ಇದರಲ್ಲಿ ನನ್ನ ಲೈವ್ ವಿಡಿಯೋಗಳನ್ನ ನೀವು ನೋಡಬಹುದು ಇದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಕೂಡಲೇ ಹೋಗಿ ಅಲ್ಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಈಗ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಹೌದು ಫ್ರೆಂಡ್ಸ್ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು ಅಂದ್ರೆ ಏನು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದಲ್ಲಿ ಇರುವಂತ ವಿದ್ಯಾರ್ಥಿಗಳು ಏನಿರ್ತಾರೆ ಇವರುಗಳು ಪ್ರಥಮ ದರ್ಜೆಯಲ್ಲಿ ಪ್ರಥಮ ಬಾರಿಗೆ ಯಾರು ಪಾಸ್ ಆಗಿರ್ತಾರೆ ಅಂತವರಿಗೆ ಪ್ರೈಸ್ ಮನಿಯನ್ನ ನೀಡೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಆಹ್ವಾನ ಆಗಿತ್ತು ಇದರ ಡೇಟ್ ಕೂಡ ಮುಗಿದೋಗಿತ್ತು ಈಗ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಏನಿದೆ ಈ ಡೇಟ್ ಅನ್ನ ಎಕ್ಸ್ಟೆಂಡೆಡ್ ಮಾಡಲಾಗಿದೆ ಅಂದ್ರೆ ವಿಸ್ತರಣೆ ಮಾಡಲಾಗಿದೆ ಅಂದ್ರೆ ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಇನ್ನು ಯಾರ್ಯಾರು ಈ ಪ್ರೈಸ್ ಮನಿಯನ್ನ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಿರೋದಿಲ್ಲ ಅಂತವರು ಕೂಡಲೇ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಪ್ರೈಸ್ ಮನಿಯನ್ನ ನೀವು ಪಡೆಯಬಹುದು ಅಂದ್ರೆ ಇಲ್ಲಿ ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ನೀವು ನೋಡ್ತಿರಬಹುದು ನಿಮಗೆ ಲಾಸ್ಟ್ ಡೇಟ್ ಏನಪ್ಪ ಅಂತಂದ್ರೆ 31/10 ಲಾಸ್ಟ್ ಡೇಟ್ ಇದೆ ಫ್ರೆಂಡ್ಸ್ ನಿಮಗೆ ಹೌದು ಫ್ರೆಂಡ್ಸ್ 10ನೇ ತಿಂಗಳ 31ನೇ ತಾರೀಕು ಏನಿರುತ್ತೆ ಲಾಸ್ಟ್ ಡೇಟ್ ಇರುತ್ತೆ ಅಷ್ಟರೊಳಗಾಗಿ ವಿದ್ಯಾರ್ಥಿಗಳು ಈ ಒಂದು ಸ್ಕೀಮ್ಗೆ ಪ್ರೈಸ್ ಮನಿಯನ್ನು ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಹಾಗೂ ಅದೇ ರೀತಿಯಾಗಿ ಯಾವ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಯಾವ್ಯಾವ ತರಗತಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂದ್ರೆ ಒಂದು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳೇನಿರ್ತಾರೆ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರಬೇಕು ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಸೆಕೆಂಡ್ ಪಿಯುಸಿ ಪಾಸ್ ಆಗಿದ್ರೆ ಅಥವಾ ನೀವು 3 ವರ್ಷದ ಪಾಲಿಟೆಕ್ನಿಕಲ್ ಡಿಪ್ಲೊಮಾ ಮಾಡಿದ್ರೆ ನಿಮಗೆ 20,000 ರೂಪಾಯಿ ಪ್ರೈಸ್ ಮನಿ ಸಿಗುತ್ತೆ ಅದರ ಜೊತೆಗೆ ನೀವು ಎನಿ ಡಿಗ್ರಿ ಪಾಸ್ ಆಗಿದ್ರೆ ಇಲ್ಲಿ 25,000 ರೂಪಾಯಿ ಪ್ರೈಸ್ ಮನಿ ಸಿಗುತ್ತೆ ಅದರ ಜೊತೆಗೆ ಎನಿ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ ಅಂದ್ರೆ ಎಂ ಎ ಆಗಿರ್ಬೋದು ಎಂ ಎಸ್ ಸಿ ಆಗಿರ್ಬೋದು ಎಕ್ಸೆಟ್ರಾ ಈ ಒಂದು ಕೋರ್ಸ್ಗಳನ್ನ ಪಾಸ್ ಮಾಡಿದ್ರೆ 30,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಅದರ ಜೊತೆಗೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟಿನರಿ ಮೆಡಿಸಿನ್ ಈ ಒಂದು ಕೋರ್ಸ್ಗಳನ್ನ ಪಾಸ್ ಮಾಡಿದ್ರೆ ನಿಮಗೆ 35,000 ರೂಪಾಯಿ ಒಂದು ಪ್ರೈಸ್ ಮನಿ ಅಥವಾ ಪ್ರೋತ್ಸಾಹನ ಸಿಗುತ್ತೆ ಹೌದು ಫ್ರೆಂಡ್ಸ್ ಹಾಗಾದ್ರೆ ಆನ್ಲೈನ್ ಮುಖಾಂತರ ಈ ಒಂದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ಈಗ ನಾವು ನೋಡೋಣ ಅಂದ್ರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಈ ಒಂದು ಕಾಲೇಜುಗಳ ಒಂದು ಲಿಸ್ಟ್ ಅನ್ನ ಕೊಡಲಾಗಿದೆ ಈ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಕಾಲೇಜ್ ಹೆಸರು ಇರಬೇಕು ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ವಿಶ್ವವಿದ್ಯಾಲಯ ಪಟ್ಟಿ ಅಥವಾ ಕಾಲೇಜ್ ಪಟ್ಟಿ ಅಂತ ಇದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕಾಲೇಜ್ ಹೆಸರು ಇದರಲ್ಲಿ ಇದೆಯಾ ಇಲ್ಲ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಬೇಕು ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಯೂನಿವರ್ಸಿಟಿ ಯಾವುದು ಅನ್ನೋದನ್ನ ನೋಡ್ಕೊಂಡು ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಕಾಲೇಜಿನ ಹೆಸರುಗಳು ಕಂಡು ಬರುತ್ತೆ ಇದರಲ್ಲಿ ನಿಮ್ಮ ಕಾಲೇಜಿನ ಒಂದು ಹೆಸರು ಏನಿರುತ್ತೆ ಇದರಲ್ಲಿ ಇರಬೇಕು ಒಂದು ವೇಳೆ ನಿಮ್ಮ ಕಾಲೇಜಿನ ಹೆಸರು ಇದರಲ್ಲಿ ಇಲ್ಲಪ್ಪ ಅಂತಂದ್ರೆ ಹತ್ತಿರದಲ್ಲಿ ಇರುವಂತಹ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಇದರಲ್ಲಿ ನಮ್ಮ ಕಾಲೇಜಿನ ಹೆಸರು ಇಲ್ಲ ಹೆಸರನ್ನ ಸೇರ್ಪಡೆ ಮಾಡಿ ಅಂತ ನೀವು ತಿಳಿಸಬಹುದು ನಂತರ ಫೈನಲ್ ಆಗಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳೇನಿರ್ತಾರೆ ಪ್ರೈಸ್ ಮನಿಯನ್ನ ಪಡೆಯೋದಕ್ಕೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಆನ್ಲೈನ್ ನಲ್ಲಿ ಅರ್ಜಿ ಅಂತ ಇದೆ ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು SSLC ಡೀಟೇಲ್ಸ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಒಂದು ಯಾವ ಬೋರ್ಡ್ನಲ್ಲಿ ಅಂದ್ರೆ ನೀವು SSLC ಓದಿದಂತ ಬೋರ್ಡ್ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡ್ಕೊಂಡ ನಂತರ ಯಾವ ವರ್ಷದಲ್ಲಿ SSLC ಅನ್ನ ಪಾಸ್ ಆಗಿದ್ರಿ ಅನ್ನೋದನ್ನ ನೀವು ಹಾಕ್ಬೇಕಾಗುತ್ತೆ ಹಾಕಿದ್ಮೇಲೆ SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಬೇಕು ನಂತರ ನಿಮ್ಮ ಕ್ಯಾಸ್ಟ್ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬೇಕು ಆಧಾರ್ ಕಾರ್ಡ್ ನಂಬರ್ನ ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿಂದ ನೀವು ನಿಮ್ಮ ಒಂದು ಎಜುಕೇಶನ್ ಡೀಟೇಲ್ಸ್ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ನಿಮಗೆ ಫೈನಲ್ ಆಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಇಲ್ಲಿ ನನಗೆ ಯಾವುದೇ ಒಂದು ವಿದ್ಯಾರ್ಥಿಗಳ ಡೀಟೇಲ್ಸ್ ಇಲ್ಲ ಇಷ್ಟು ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ
ಈ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳೇನಿರ್ತಾರೆ ಪ್ರೈಸ್ ಮನಿಯ ಹಣವನ್ನು ಪಡೆಯೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತೊಂದು ಅವಕಾಶವನ್ನು ಕೊಡಲಾಗಿದೆ. ವಿದ್ಯಾರ್ಥಿಗಳಿಗೆ ಇದು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಅಂದರೆ 10ನೇ ತಿಂಗಳ 31ನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ಅಷ್ಟರೊಳಗಡೆಗಾಗಿ ಇನ್ನೂ ಯಾರ್ಯಾರು ಪ್ರೈಸ್ ಮನಿಯನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಿರೋದಿಲ್ಲ ಅಂಥವ್ರು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಪ್ರೈಸ್ ಮನಿಯನ್ನು ನೀವು ಪಡಿಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ತಪ್ಪದೆ ಎಲ್ಲ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಕೂಡಲೇ ಈ ಒಂದು ವಿಡಿಯೋನ ಶೇರ್ ಮಾಡಿ.